ಕೋವಿಡ್ ಪೂರ್ವದಲ್ಲಿ ಬಹುನಿರೀಕ್ಷಿತ ಮಂಗಳೂರು ವಿಜಯಪುರ ರೈಲನ್ನು ಓಡಿಸಲು ತೀರ್ಮಾನಿಸಿ ಕೆಲವು ತಿಂಗಳ ಕಾಲ ಸಂಚಾರ ನಡೆಸಿತ್ತು ಆ ಬಳಿಕ ಕೋವಿಡ್ ಹೆಚ್ಚಿದಾಗ ರೈಲನ್ನ ಸ್ಥಗಿತಗೊಳಿಸಲಾಗಿತ್ತು ಬಳಿಕ ಪ್ರಯಾಣಿಕರ ಬೇಡಿಕೆಗೆ ಅನುಗುಣವಾಗಿ ರೈಲನ್ನ ಮರು ಆರಂಭಿಸಲಾಗಿತ್ತು ಆದರೆ ಆರಂಭವಾದ ದಿನಗಳಿಂದ ಇಂದಿನವರೆಗೂ ವಿಜಯಪುರ ಮಂಗಳೂರು ರೈಲು ತತ್ಕಾಲ್ ನೆಲೆಯಲ್ಲೇ ಓಡಾಡುತ್ತಿದೆ ತತ್ಕಾಲ್ ಕಾರಣದಿಂದ ಪ್ರಯಾಣಿಕರು ಕೂಡ ರೈಲು ಟಿಕೆಟ್ ಬುಕ್ ಮಾಡುವ ಸಂದರ್ಭ ತತ್ಕಾಲ್ ಮೂಲಕವೇ ಬುಕ್ ಮಾಡಿಸಬೇಕಾಗುತ್ತದೆ ತತ್ಕಾಲ್ ಟಿಕೆಟ್ ಬುಕ್ಕಿಂಗ್ ಮಾಮೂಲಿ ಟಿಕೆಟ್ಗಿಂತ ದುಬಾರಿಯಾಗಿದೆ ಸೌತ್ ವೆಸ್ಟರ್ನ್ ರೈಲ್ವೆ ವತಿಯಿಂದ ಈ ರೈಲು ನಿರ್ವಹಣೆಗೊಳ್ಳುತ್ತಿದ್ದು ಪ್ರತಿ ಬಾರಿ ತತ್ಕಾಲ ಅವಧಿ ಮುಗಿಯುವ ಸ್ವಲ್ಪ ದಿನ ಮುಂಚಿತವಾಗಿ ಮತ್ತೆ ಈ ರೈಲು ಸೇವೆಯನ್ನ ಕೆಲವು ತಿಂಗಳವರೆಗೆ ಮುಂದುವರಿಸುವ ಬಗ್ಗೆ ಅಧಿಸೂಚನೆ ಹೊರಡಿಸುತ್ತದೆ ಬಡ ಪ್ರಯಾಣಿಕರಿಗೆ ಕಡಿಮೆ ದರದಲ್ಲಿ ಸಂಚಾರ ನಡೆಸಲು ಸಾಧ್ಯ ಎನ್ನುತ್ತಾರೆ ರೈಲ್ವೆ ಪ್ರಯಾಣಿಕ ಪುತ್ತೂರಿನ ಶ್ರೀಕರ ಬಿ ವಿಜಯಪುರ ಮಂಗಳೂರು ರೈಲು ಅತ್ಯಂತ ಬೇಡಿಕೆ ಇರುವ ಮಾರ್ಗ ವಿಜಯಪುರದಿಂದ ಬಾಗಲಕೋಟೆ ಗದಗ ಹಾವೇರಿ ಬ್ಯಾಡಗಿ ಹರಿಹರ ದಾವಣಗೆರೆ ಹಾಸನ ಸಕಲೇಶ್ಪುರ ಕುಕ್ಕೆ ಸುಬ್ರಹ್ಮಣ್ಯ ಮಾರ್ಗವಾಗಿ ಮಂಗಳೂರನ್ನ ಈ ರೈಲು ಸಂಪರ್ಕಿಸುತ್ತದೆ ಕರಾವಳಿ ಭಾಗದ ವೈದ್ಯಕೀಯ ಸೌಲಭ್ಯಕ್ಕೆ ಹಾಗೂ ಧಾರ್ಮಿಕ ಕ್ಷೇತ್ರಗಳನ್ನ ಸಂದರ್ಶಿಸುವ ಸಲುವಾಗಿ ಪ್ರತಿದಿನ ನೂರಾರು ಮಂದಿ ಪ್ರಯಾಣಿಕರು ಈ ರೈಲನ್ನ ಬಳಸುತ್ತಿದ್ದಾರೆ ಅದು ತತ್ಕಾಲ್ ಸೇವೆ ಆಗಿರುವ ಕಾರಣ ಎಲ್ಲ ಪ್ರಯಾಣಿಕರಿಗೆ ಶೇಕಡಾ ಇಪ್ಪತ್ತೈದರಿಂದ ನಲವತ್ತರಷ್ಟು ಟಿಕೆಟ್ ದರ ದುಬಾರಿಯಾಗುತ್ತಿದೆ ಸದ್ಯ ವಿಜಯಪುರ ಮಂಗಳೂರು ನಡುವೆ ಓಡಾಟ ನಡೆಸುವ ರೈಲಿನ ಸಮಯ ಅನೇಕ ಪ್ರಯಾಣಿಕರಿಗೆ ಅನಾನುಕೂಲ ಕೂಲವಾಗಿದೆ ಮಧ್ಯಾಹ್ನ ಹನ್ನೆರಡು ನಲವತ್ತಕ್ಕೆ ಮಂಗಳೂರಿಗೆ ತಲುಪಿದರೆ ಯಾವುದೇ ಉಪಯೋಗವಾಗುವುದಿಲ್ಲ ಈ ರೈಲು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಂಗಳೂರು ತಲುಪಿದರೆ ಹೆಚ್ಚು ಅನುಕೂಲ ಎಂಬುದು ರೈಲ್ವೆ ಪ್ರಯಾಣಿಕರ ಅಭಿಪ್ರಾಯ ಈ ಬಗ್ಗೆ ಮನವಿ ಕೂಡ ಸಲ್ಲಿಸಲಾಗಿದೆ ವಿಜಯಪುರ ಮಂಗಳೂರು ರೈಲು ಸಂಚಾರದಲ್ಲಿ ಬದಲಾವಣೆ ಮಾಡಬೇಕು ಮತ್ತು ಈ ರೈಲನ್ನ ಕಾಯಂಗೊಳಿಸಬೇಕು ಎಂದು ಸಂಸದರು ಸೌತ್ ವೆಸ್ಟರ್ನ್ ರೈಲ್ವೆಗೆ ಪತ್ರ ಬರೆದಿದ್ದರು ಆದರೆ ಅಧಿಕಾರಿಗಳು ಈ ಬಗ್ಗೆ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ ಇದರಿಂದಾಗಿ ಪ್ರಯಾಣ ದುಬಾರಿಯಾಗಿದ್ದು ಬಡ ಪ್ರಯಾಣಿಕರ ಜೇಬಿಗೆ ಕತ್ತರಿ ಬೀಳುತ್ತಿದೆ